ರಶ್ಮಿಕಾ ಮಂದಣ್ಣ ಇತ್ತೀಚಿನ ದಿನಗಳಲ್ಲಿ ಬರೀ ಕಿರಿಕಿಗೆನೇ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಿದ್ದಾರೆ. ಗೀತಾ ಗೋವಿಂದಂ ಸಿನಿಮಾದಲ್ಲಿ ಅಭಿನಯಿಸಿದ ನಂತರ ರಶ್ಮಿಕಾ ವಿರುದ್ಧ ಸಾಕಷ್ಟು ಅಪವಾದಗಳು ಕೇಳಿ ಬರ್ತಿದೆ. ರಶ್ಮಿಕಾ ರಕ್ಷಿತ್ ನಡುವೆ ಆದ ಬ್ರೇಕಪ್ಗೂ ಎಲ್ಲರೂ ರಶ್ಮಿಕಾರನ್ನ ಹೊಣೆ ಮಾಡ್ತಿದ್ದಾರೆ. ಇನ್ನು ಗೀತಾ ಗೋವಿಂದಂ ಸಿನಿಮಾದಲ್ಲಿ ಲಿಪ್ ಕಿಸ್ ಸೀನ್ ಅನ್ನು ಸಹ ಎಲ್ಲರೂ ನಿಂದಿಸಿದ್ರು. ಹೀಗೆ ಸಾಕಷ್ಟು ಕಿರಿಕಿಳಿಗೆ ಫೇಮಸ್ ಆಗ್ತಿರೋ ರಶ್ಮಿಕಾ ಮಂದಣ್ಣ ಅವರು ಈಗ ಮತ್ತೊಂದು ವಿಷಯಕ್ಕೆ ಸುದ್ದಿ ಆಗ್ತಿದ್ದಾರೆ. ಅದೇನಪ್ಪ ಅಂದ್ರೆ, ಕೇವಲ 10 ನಿಮಿಷದ ಡಾನ್ಸ್ ಪರ್ಫಾರ್ಮೆನ್ಸ್ಗೆ ರಶ್ಮಿಕಾ ಮಂದಣ್ಣ ಪಡೀತಿರೋ ಸಂಭಾವನೆ ಸುದ್ದಿ ಬಗ್ಗೆ. ಎಸ್, ರಶ್ಮಿಕಾ ಮಂದಣ್ಣ ಲುಕ್, ಸ್ಟೈಲ್ ಎಲ್ಲವೂ ಈಗ ಬದಲಾಗಿದೆ. ವಿಜಯ್ ದೇವರಕೊಂಡ ಜೊತೆ ಗೀತಾ ಗೋವಿಂದಂ ಸಿನಿಮಾ ಮಾಡಿದ್ದೇ ಮಾಡಿದ್ದು, ಆ ಸಿನಿಮಾ ಸೂಪರ್ ಹಿಟ್ ಆಗಿದ್ದೇ ತಡ ತೆಲುಗಿನ ಮಂದಿಯೆಲ್ಲ ರಶ್ಮಿಕಾ ಮಂದಣ್ಣ ಅವರನ್ನ ಹಾಡಿ ಹೊಗಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಸಾಕಷ್ಟು ಟಾಲಿವುಡ್ ಸಿನಿಮಾಗಳ ಆಫರ್ ರಶ್ಮಿಕಾ ಮಂದಣ್ಣ ಅವರ ಕೈಯಲ್ಲಿದೆ. ಇನ್ನು ಇಷ್ಟೆಲ್ಲ ಫೇಮ್ ಪಡಿತಿರುವಂತಹ ರಶ್ಮಿಕಾ ಮಂದಣ್ಣ ಇದೇ ವಿಚಾರವನ್ನ ಇಟ್ಕೊಂಡು ಇಷ್ಟು ದಿನ 20-25 ಲಕ್ಷ ಸಂಭಾವನೆ ಪಡೆಯುತ್ತಿದ್ದ ಈಕೆ ಈಗ 1/4 ಕೋಟಿಯಷ್ಟು ಸಂಭಾವನೆ ಪಡೀತಿದ್ದಾಳೆ. ಟಾಲಿವುಡ್ ಅಂಗಳದ ಕ್ಲಾಸಿಕ್ ಕ್ವೀನ್ ಅಂತ ಗುರುತಿಸಿಕೊಳ್ತಿದ್ದಾಳೆ. ಇನ್ನು ಖಾಸಗಿ ರೇಡಿಯೋ ಸಂಸ್ಥೆಯೊಂದು ನಡೆಸುತ್ತಿರೋ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿರೋ ರಶ್ಮಿಕಾ ಸ್ಟೇಜ್ ಮೇಲೆ 8-10 ನಿಮಿಷಗಳವರೆಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀಡಲಿದ್ದಾರೆ. ಇದಕ್ಕಾಗಿ ಈಕೆ ದೊಡ್ಡ ಮೊತ್ತದ ಸಂಭಾವನೆಯನ್ನ ಪಡೀತಿದ್ದಾಳೆ. ಎಸ್, 10 ನಿಮಿಷದ ನೃತ್ಯಕ್ಕೆ 10 ಲಕ್ಷ ಚಾರ್ಜ್ ಮಾಡ್ತಿದ್ದಾಳೆ ಕರುನಾಡ ಕ್ರಶ್ ರಶ್ಮಿಕಾ ಮಂದಣ್ಣ. ಅಂದಹಾಗೆ ಇಂದು ರಶ್ಮಿಕಾ ಮಂದಣ್ಣ ನಾಗಾರ್ಜುನ್ ಹಾಗೂ ನಾನಿ ಅಭಿನಯದ ದೇವದಾಸ್ ಸಿನಿಮಾ ತೆರೆಗೆ ಬರಲಿದೆ. ಕನ್ನಡದಲ್ಲಿ ಕರುನಾಡ ಕ್ರಶ್ ಎಂದು ಫೇಮಸ್ ಆದ ಈ ಬ್ಯೂಟಿ ಈಗ ಟಾಲಿವುಡ್ ಅಂಗಳದಲ್ಲೂ ಲಕ್ಕಿ ಗರ್ಲ್ ಆಗಿ ಮಿಂಚುತ್ತಿದ್ದಾಳೆ.